ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಇಂದಿನ ಮೊದಲ ಕ್ಷೇತ್ರದ ಫಲಿತಾಂಶ ಹೊರಬೀಳುವಂತ ಸಮಯ ಇದು ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ ಅಂತ ಗುರುತಿಸಿಕೊಂಡಿರುವಂತ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಮೊದಲ ಕ್ಷೇತ್ರದ ರಿಸಲ್ಟ್ಸ್ ಅನ್ನು ಗಮನಿಸುತ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬೆಳಗ್ಗೆಯಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬಂದಿದೆ ಅಲ್ಲಿನ ಮತದಾರರು ಯಾವ ಪಕ್ಷಕ್ಕೆ ಹೆಚ್ಚಿನ ಮತವನ್ನ ಹಾಕಿದ್ದಾರೆ ಹಾಗಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಸದ್ಯದ ಟ್ರೆಂಡ್ ಹೇಗಿದೆ ಪಕ್ಷಗಳ ಬಲಾಬಲ ಹೇಗಿದೆ ಯಾವ ಯಾವ ಪಕ್ಷಗಳ ನಡುವೆ ನೇರಾನೇರವಾದಂತ ಪೈಪೋಟಿ ಇದೆ ಸಚಿವ ಸುಧಾಕರ್ ಸ್ಪರ್ಧಿಸುತ್ತಿರುವುದರಿಂದ ಈ ಕ್ಷೇತ್ರ ಬಹಳ ಇಂಟರೆಸ್ಟಿಂಗ್ ಆಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಚುನಾವಣಾ ರಣರಂಗದಲ್ಲಿ ಗೆಲ್ಲುವಂತ ಆ ರಣಕಲಿ ಯಾರು ಅನ್ನೋದೇ ಇಲ್ಲಿ ಬಹಳ ಇಂಟರೆಸ್ಟಿಂಗ್ ಅಂಡ್ ಕ್ಯೂರಿಯಾಸಿಟಿ ಮೂಡಿಸಿದೆ ಕೂಡ 14,038 ಮತಗಳು ಚಲಾವಣೆ ಆಗಿದ್ದಾವೆ ಅಲ್ಲಿನ ಮತದಾರರಿಂದ 11,280 ಪುರುಷರು 2,758 ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡುತ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮಹಿಳಾ ಮತದಾರರು ಮತವನ್ನ ಹಾಕಿದ್ದಾರೆ ಇನ್ನು ಬೇರೆ ಬೇರೆ ಪಕ್ಷಗಳಿಗೆ ಎಷ್ಟು ಮತ ಹಾಕಿದ್ದಾರೆ ಯಾವ ಯಾವ ಪಕ್ಷಕ್ಕೆ ನೋಡ್ತಾ ಹೋಗೋಣ ಇತರ ಪಕ್ಷದ ಅಭ್ಯರ್ಥಿಗಳಿಗೆ ಕೇವಲ 15 ಮತಗಳನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಹಾಕಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಒಟ್ಟು 5,771 ಮತಗಳು ಲಭಿಸಿವೆ ಅದರಲ್ಲಿ 4,348 ಪುರುಷರು 1,423 ಮಹಿಳೆಯರು ಮತ ಹಾಕಿದ್ದಾರೆ ಇನ್ನು ಜೆಡಿಎಸ್ ಗೆ 3,268 ಮತಗಳು ಲಭಿಸಿವೆ ಅದರಲ್ಲಿ 2,751 ಪುರುಷರು 517 ಮಹಿಳೆಯರು ಜೆಡಿಎಸ್ ಗೆ ಓಟ್ ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ 4,984 ಮತಗಳು ಚಲಾವಣೆ ಆಗಿದ್ದಾವೆ ಅದರಲ್ಲಿ 4,170 ಪುರುಷರು 814 ಮಹಿಳೆಯರು ಮತವನ್ನ ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 36ರಷ್ಟು ಮತಗಳು ದಾಖಲಾಗಿದ್ರೆ ಬಿಜೆಪಿ ಪರವಾಗಿ ಶೇಕಡಾ 41ರಷ್ಟು ಮತಗಳು ಚಲಾವಣೆ ಆಗಿದ್ದಾವೆ ಬಹಳ ಅಂತರ ಅಂತ ಏನು ಹೇಳಕಾಗಲ್ಲ ಜೆಡಿಎಸ್ ಪರವಾಗಿ ಶೇಕಡಾ 23ರಷ್ಟು ಮತಗಳು ದಾಖಲಾಗಿದ್ದಾವೆ ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 0 ಅಂತ ಹೇಳಬಹುದು ಸೋ ಇಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಗೆ ತುಂಬಾ ಜಾಸ್ತಿ ವ್ಯತ್ಯಾಸ ಇದೆ ಅಂತ ಏನಿಲ್ಲ ಕಾಂಗ್ರೆಸ್ ವಿರುದ್ಧ ಕೇವಲ 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 787 ಮತಗಳ ಅಂತರದಿಂದ ಬಿಜೆಪಿ ಮುಂದೆ ಇದೆ ಇಂದಿನ ಮೊದಲ ಫಲಿತಾಂಶ ನೋಡ್ತಾ ಇದೀವಿ ಸುಧಾಕರ್ ಅವರಿಗೆ ಇದು ನಿಜವಾಗ್ಲೂ ಒಂದು ಎಚ್ಚರಿಕೆಯ ಗಂಟೆ ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಭರ್ಜರಿ ಮುನ್ನಡೆ ಅಂತ ಖಂಡಿತವಾಗ್ಲೂ ಹೇಳಕಾಗಲ್ಲ ಜಸ್ಟ್ ಲೀಸ್ಟ್ ನಂಬರ್ಸ್ ಅಲ್ಲಿ ಮುಂದೆ ಇರೋದು ಈಗಿನ ಟ್ರೆಂಡ್ ಪ್ರಕಾರ ಬಿಜೆಪಿಗೆ ಜನಬೆಂಬಲ ಇದೆ ಅಂತ ಅನ್ಸಿದ್ರು ಕೂಡ ಸುಧಾಕರ್ ಅವರು ಮತ್ತೆ ಜಯಭೇರಿ ಬಾರಿಸೋದು ಕಷ್ಟ ಇದೆ ಯಾಕೆಂದ್ರೆ ಕಾಂಗ್ರೆಸ್ ಕೂಡ ಟಫ್ ಫೈಟ್ ನೀಡ್ತಾ ಇದೆ ಬಿಜೆಪಿಗೆ ಪ್ರಬಲ ಪೈಪೋಟಿ ನೀಡ್ತಾ ಇದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ನೋಡ್ತಾ ಇದೀರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ಈಗಾಗಲೇ ಸತತ 3 ಬಾರಿ ಗೆದ್ದು ಅಲ್ಲಿನ ಶಾಸಕರಾಗಿರುವಂತ ಸುಧಾಕರ್ ಗೆ ಸದ್ಯ ಮುನ್ನಡೆ ಇದ್ರು ಕೂಡ ಯಾರು ಅಲ್ಲಿ ಅವರಿಗೆ ಟಫ್ ಫೈಟ್ ಆಗ್ತಾರೆ ನೀಡ್ತಾರೆ ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಸುಧಾಕರ್ ಸಚಿವರಾದ ಮೇಲೆ ಅಭಿವೃದ್ಧಿ ಪಥಕ್ಕೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಮರಳಿದೆ ಅಂತ ಆದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಉತ್ಸವ ಕೂಡ ನಡೆಸಿದ್ರು ಕಾಂಗ್ರೆಸ್ ನ ಕೊತ್ತೂರು ಮಂಜುನಾಥ್ ಅವರಿಗೂ ಕೂಡ ಅಲ್ಲಿನ ಬೆಂಬಲಿಗರು ಸಾಕಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಸೋ ಅವರ ಸ್ಪರ್ಧೆಯಿಂದ ಸುಧಾಕರ್ ಗೆ ತೀವ್ರ ಪೈಪೋಟಿ ಸಿಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕೇವಲ 15 ಜನರಲ್ಲಿ ಕ್ಷೇತ್ರದಲ್ಲಿ ಕೊತ್ತೂರು ಮಂಜುನಾಥ್ ಸಂಚಲನವನ್ನ ಸೃಷ್ಟಿಸಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕರನ್ನ ಕಾನ್ಫಿಡೆನ್ಸ್ ಗೆ ತೆಗೆದುಕೊಂಡು ಕೊತ್ತೂರು ಮಂಜುನಾಥ್ ಅಲ್ಲಿ ಕೆಲಸವನ್ನ ನಿರ್ವಹಿಸುತ್ತಾ ಇದ್ದಾರೆ ಇನ್ನು ಜೆಡಿಎಸ್ ನಿಂದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಅವರು ಅಲ್ಲಿ ಕಣಕ್ಕಿಳಿತಾ ಇದ್ದಾರೆ ಸೋ ಜೆಡಿಎಸ್ ಸಹ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಬಲ ಪೈಪೋಟಿ ನೀಡೋದಕ್ಕೆ ತಯಾರಾಗಿದೆ ಜೆಡಿಎಸ್ ಪಡೆದುಕೊಳ್ಳುವ ಮತಗಳೇ ಕಾಂಗ್ರೆಸ್ ಬಿಜೆಪಿ ಸೋಲು ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸರ್ವೆ ಆದರೂ ಕೂಡ ನೋಡ್ತಾ ಇದೀರಿ ವೋಟಿಂಗ್ ಪರ್ಸೆಂಟೇಜ್ ನ ಬಿಜೆಪಿ 41% ಕಾಂಗ್ರೆಸ್ 36% ಜೆಡಿಎಸ್ 23% ಅದರ್ಸ್ 0% ಇದು ಚುನಾವಣಾ ಪೂರ್ವ ಸಮೀಕ್ಷೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಗಮನಿಸ್ತಾ ಇದ್ದೀವಿ ಸೊ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಪ್ರೆಸೆಂಟ್ಲಿ ಸುಧಾಕರ್ ಅವರು ಅಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು ಈಗ ವೈದ್ಯಕೀಯ ಶಿಕ್ಷಣ ಸಚಿವರ ಆಗಿದ್ರೂ ಕೂಡ ಒಂದಷ್ಟು ವಿರೋಧ ಕೂಡ ಇದೆ ಎಲ್ಲೋ ಒಂದ್ ಕಡೆ ಅಲ್ಲಿನ ಜನರಿಗೆ ಸುಧಾಕರ್ ಅವರು ಕೆಲಸ ನಿರ್ವಹಿಸ್ತಾ ಇರುವಂತಹ ರೀತಿ ಅಷ್ಟಾಗಿ
ತೃಪ್ತಿ ಕೊಟ್ಟಿಲ್ಲ ಇನ್ನು ಏನಾದರೂ ಹೆಚ್ಚಿನದ್ದು ಮಾಡಬಹುದಾಗಿತ್ತು ಅಂತ ಅವರ ಬಗ್ಗೆ ಆರೋಪಗಳು ಒಂದಷ್ಟು ಕೇಳಿ ಬರ್ತಾ ಇದೆ ಸೋ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ನ ಕೊತ್ತೂರು ಮಂಜುನಾಥ್ ಬಹಳ ಟಫ್ ಫೈಟ್ ಅನ್ನು ನೀಡುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಅಂಡ್ ಬಹಳ ಕಡಿಮೆ ಮತದಿಂದ ಸುಧಾಕರ್ ಅವರು ಮುನ್ನಡೆ ಪಡೆಕೊಂಡಿರೋದ್ರಿಂದ ಬಹಳ ಕೇರ್ಫುಲ್ ಆಗಿರಬೇಕು ಇದಿಷ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ಸ್ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ